ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ತನಿಖೆಯ ಸಂದರ್ಭದಲ್ಲಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿದ್ದಾವೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಕಡೆಯವರೇ ಪ್ರಮುಖ ಸಾಕ್ಷಿಗಳಾಗಿ ಬದಲಾಗಿದ್ದಾರೆ. ಈ ಕೇಸ್ನಲ್ಲಿ ಪೊಲೀಸರಿಗೆ ದರ್ಶನ್ ವಿರುದ್ಧ ದರ್ಶನ್ ಕಡೆಯವರೇ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ದರ್ಶನ್ ಗ್ಯಾಂಗ್ ಕೊಲೆ ಕೇಸ್ನಲ್ಲಿ ಪುನೀತ್ ಪ್ರಮುಖ ಸಾಕ್ಷಿ. ಈ ಪುನೀತ್ ಯಾರು ಅಂತಂದ್ರೆ ದರ್ಶನ್ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿದ್ದ ವ್ಯಕ್ತಿ. ಪುನೀತ್ ಕಾರಿನಲ್ಲಿ ರೇಣುಕಾಸ್ವಾಮಿಯ ಮೃತದೇಹವನ್ನು ಸಾಗಿಸಲಾಗಿತ್ತು. ಮತ್ತೊಂದು ಕಡೆ ಪುನೀತ್ನ ಸಂಬಂಧಿ ಗೋವಿಂದ ರಾಜು, ಈತನು ಕೂಡ ಈ ಕೇಸ್ನಲ್ಲಿ ಸಾಕ್ಷಿ. ಕಾರಣ, ಆ ಕಾರನ್ನು ವಾಶ್ ಮಾಡಿಸಿದ್ದು ಈ ಗೋವಿಂದ ರಾಜು. ಮತ್ತೊಂದು ಕಡೆ ದರ್ಶನ್ ಪಾತ್ರದ ಬಗ್ಗೆ ವಿನಯ್ ಕೂಡ, ಈ ಕೊಲೆ ಕೇಸಲ್ಲಿ ದರ್ಶನ್ ಪಾತ್ರ ಏನು ಅನ್ನೋದರ ಬಗ್ಗೆ ದರ್ಶನ್ ಆಪ್ತ ವಿನಯ್ ಕೂಡ ಹೇಳಿಕೊಂಡಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೇರ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ಈಗ ಈ ಕೇಸ್ನಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳ ಕೊರತೆ ಇರೋದ್ರಿಂದ ಇದ್ದ ಆರೋಪಿಗಳು ಮತ್ತು ದರ್ಶನ್ ಕಡೆಯವರನ್ನೇ ಯಾರನ್ನಾದರೂ ಪ್ರಬಲ ಸಾಕ್ಷಿಯನ್ನಾಗಿ ಮಾಡಬೇಕಾದಂತಹ ಅನಿವಾರ್ಯತೆ ಪೊಲೀಸರಿಗಿತ್ತು. ಈಗ ಅದಕ್ಕೆ ಉತ್ತರ ಸಿಕ್ಕಿದೆ ಅಥವಾ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಆಗಿದೆ ಹಂಗಿದ್ರೆ? ಹಾ, ಖಂಡಿತ ರಕ್ಷತ್. ಮೊದಲನೇದಾಗಿ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿ ಇಲ್ಲ ಅಂತ ಹೇಳಿಲ್ಲ, ಯಾಕಂದ್ರೆ ಒಂದು ಸಾಕ್ಷಿಯಾಗಿರುವಂಥದ್ದು ಅದು ಪ್ರತ್ಯಕ್ಷ ಸಾಕ್ಷಿ ಇರುವಂಥದ್ದು ಆ ಶೆಡ್ನ ಅಂದರೆ ಪಟ್ಟಣಗೆರೆ ಶೆಡ್ನಲ್ಲಿರುವಂತಹ ಸೆಕ್ಯೂರಿಟಿ ಗಾರ್ಡ್ಗಾಗಿ ಕೆಲಸ ಮಾಡ್ತಿರುವಂತಹ ನರೇಂದ್ರ ಸಿಂಗ್ ಅನ್ನುವಂತಹ ವ್ಯಕ್ತಿಯನ್ನು ಈಗಾಗಲೇ ಐ ವಿಟ್ನೆಸ್ ಮಾಡಿದ್ದಾರೆ. ಅದು ಐ ವಿಟ್ನೆಸ್ ಅಂತ ಪ್ರಕರಣದಲ್ಲಿ ಇರುವಂಥದ್ದು ಆತ ಒಬ್ಬನೇ. ಯಾಕಂತಂದರೆ ಈ ಒಂದು ಕೃತ್ಯಕ್ಕೆ ಮುಂಚೆ ಆತನನ್ನು ಕರ್ಕೊಂಬರೋದಿರ್ಬೋದು, ರೇಣುಕಸ್ವಾಮಿನ ಶೆಡ್ಗೆ ಕರೆತರುವಂಥದ್ದಿರ್ಬೋದು, ಅಲ್ಲಿಗೆ ದರ್ಶನ್ ಮತ್ತು ಪವಿತ್ರಗೌಡ ಬರೋದಿರ್ಬೋದು, ಜೊತೆಗೆ ಬೇರೆ ಆರೋಪಿಗಳೆಲ್ಲ ಒಳಗೆ ಎಂಟ್ರಿ ಆಗೋದು, ಅದಲ್ಲದೆ ಆ ವ್ಯಕ್ತಿಯ ಮೇಲೆ ಗಂಭೀರವಾಗಿ ಹಲ್ಲೆ ನಡೆಸುವಂಥದ್ದಿರ್ಬೋದು, ಅದಾದ ಬಳಿಕ ರೇಣುಕಸ್ವಾಮಿ ಸಾವನ್ನಪ್ಪಿದ ನಂತರ ಆತನ ಶವವನ್ನು ತೆಗೆದುಕೊಂಡು ಬಂದು ನಾಗರಾಜ್ ಅನ್ನುವಂತಹ ವ್ಯಕ್ತಿ ಈ ಸೆಕ್ಯೂರಿಟಿ ಗಾರ್ಡ್ ಇದ್ದಂತಹ ಶೆಡ್ನ ಒಳಗಡೆ ಹಾಕಿದ್ರು, ಅಂದರೆ ಆತನ ಕೊಠಡಿ ಒಳಗಡೆ ಹಾಕಿದ್ದಿರ್ಬೋದು. ಇದನ್ನೆಲ್ಲ ನೋಡಿದಂತಹ ಓರ್ವ ವ್ಯಕ್ತಿಯನ್ನು ಈಗಾಗಲೇ 164 ಸ್ಟೇಟ್ಮೆಂಟ್ ಮಾಡಿಕೊಂಡು ರೆಕಾರ್ಡ್ ಮಾಡುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಇದರ ನಡುವೆ ನೆಕ್ಸ್ಟ್ ಸಾಕ್ಷಿಗಳನ್ನು ಈಗ ಕಲೆ ಹಾಕುವಂಥ ಸಂದರ್ಭದಲ್ಲಿ ಒಂದು ಕಡೆ ಡಿಜಿಟಲ್ ಎವಿಡೆನ್ಸ್ಗಳಿರುವಂಥದ್ದು, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇರ್ಬೋದು, ಮತ್ತು ನೋಡಿದಂತಹ ವ್ಯಕ್ತಿಗಳು ಯಾರು ಅಂತ ನೋಡಿದ್ರೆ ಈ ಪ್ರಕರಣದಲ್ಲಿ ಎರಡು ಆಯಾಮದಲ್ಲಿ ಸಾಕ್ಷಿಗಳನ್ನು ಜೋಡಿಸ್ಕೊಳ್ಳುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಮೊದಲನೇದಾಗಿ ಇಲ್ಲಿ ವಿನಯ್ ಒಂದು ಕಡೆ ಏನು ಸಾಕ್ಷಿ ಆಗುವಂಥದ್ದು, ಜೊತೆಗೆ ಪುನೀತ್ ಮತ್ತು ಗೋವಿಂದರಾಜ್ ಅಂತ ಈ ಮೂವರು ಕೂಡ ದರ್ಶನ್ಗೆ ತೀರ ಆಪ್ತರ ಇರುವಂಥದ್ದು. ಪುನೀತ್ ಯಾರು ಅನ್ನೋದಾದರೆ ಈ ದರ್ಶನ್ ಅವರ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ಗೆ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ. ಇಡೀ ಈ ಘಟನೆ ಆದಂಥ ಬಳಿಕ ಅಂದರೆ ರೇಣುಕಸ್ವಾಮಿಯನ್ನು ಚಿತ್ರದುರ್ಗದಿಂದ ಕರೆತಂದು ಅದಾದ ಬಳಿಕ ಆತನ ಮೇಲೆ ಹಲ್ಲೆ ನಡೆಸಿ ಆತನ ಕೊಲೆ ಆದಂತಹ ನಂತರ ನೆಕ್ಸ್ಟ್ ನೋಡುವಂತಹ ವ್ಯಕ್ತಿಯೇ ಪುನೀತ್. ಅಂದರೆ ಯಾವಾಗ ಶವವನ್ನು ಇಲ್ಲಿಂದ ಸಾಗಿಸ್ಬೇಕು, ಸಾಕ್ಷಿನಾಶ ಪ್ರಯತ್ನವನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಈ ವೇಳೆಯಲ್ಲಿ ಅವರು ಚಿತ್ರದುರ್ಗದಿಂದ ಕರೆತಂದಂತಹ ರವಿಯ ಬಳಿ ಮನವಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈ ಶವವನ್ನು ಸಾಗಾಟ ಮಾಡಬೇಕು, ಇದನ್ನು ತೆಗೆದುಕೊಂಡೋಗಿ ಬೇರೆ ಕಡೆ ಬಿಸಾಕಬೇಕು ಅನ್ನುವಂಥ ಇನ್ಸ್ಟ್ರಕ್ಷನ್ ಕೊಡುವಂಥ ಕೆಲಸ ಆಗುತ್ತೆ. ಆದರೆ ಅದಕ್ಕೆ ರವಿ ಒಪ್ಪದಿದ್ದಂಥ ಹಿನ್ನೆಲೆಯಲ್ಲಿ ಆಗ ಕರೆಸ್ಕೊಳ್ಳುವಂಥದ್ದು ಈ ಪುನೀತ್ನ. ಈತನ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿರುವಂಥ ಪುನೀತ್ ಆತನ ವೈಟ್ ಸ್ಕಾರ್ಪಿಯೋ ಕಾರನ್ನು ತೆಗೆದುಕೊಂಡು ಬರ್ತಾನೆ. ಆ ಕಾರಿಗೆ ಹಿಂಬದಿಯ ಸೀಟ್ನಲ್ಲಿ ಶವನ್ನು ಹಾಕಿಕೊಂಡು ಹೋಗುವಂಥ ಕೆಲಸ ಆಗುತ್ತೆ. ಅದಾದ ಬಳಿಕ ಆ ಶವನ್ನು ತೆಗೆದುಕೊಂಡು ಹೋಗಿ ಸುಮ್ನಳ್ಳಿ ಬ್ರಿಡ್ಜ್ ಬಳಿ ಅಂದರೆ ಸತ್ವ ಅಪಾರ್ಟ್ಮೆಂಟ್ ಮುಂಭಾಗದ ಮೋರಿ ಪಕ್ಕದಲ್ಲಿ ಬಿಸಾಡಿ ಬರುವಂಥ ಕೆಲಸ ಆಗುತ್ತೆ. ಈಗ ಅದರಲ್ಲೂ ಕೂಡ ಪ್ರಮುಖ ಸಾಕ್ಷಿಗಳನ್ನಾಗಿ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದರೆ, ಒಂದು ಕಡೆ ವಾಹನ ಸೀಸ್ ಮಾಡಿದರೆ, ಜೊತೆಗೆ ಆ ಶವನ್ನು ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿರುವಂತಹ ಬ್ಲಡ್ ಸ್ಟೈನ್ ಏನು ಮ್ಯಾಟ್ಗಳೇನಿತ್ತು ಅದೆಲ್ಲದೂ ಕೂಡ ಸೀಸ್ ಆಗಿ ಅದು ಕೂಡ FSLಗೆ ರವಾನೆಯಾಗಿದೆ. ಈ ಮೂಲಕ ಆತ ಪ್ರಮುಖ ಸಾಕ್ಷಿ, ಅಂದರೆ ಸಾಕ್ಷಿ ನಾಶ ಪ್ರಯತ್ನದಲ್ಲಿ ಪುನೀತನ್ನು ಪ್ರಮುಖ ಸಾಕ್ಷಿಯನ್ನಾಗಿ ಬಳಕೆ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಎರಡನೇದಾಗಿ ಸಾಕ್ಷಿ ನಾಶಕ್ಕೆ ಬಳಕೆ ಮಾಡ್ಕೊಳ್ಳುವಂಥದ್ದು ಗೋವಿಂದ ರಾಜ್. ಯಾವಾಗ ಏನು ಬಡಿಯನ್ನು ಬಿಸಾಕಿ ಬರ್ತಾರೆ, ಆ ಕಾರು ರಕ್ತ ಆಗಿರುತ್ತೆ, ಅದನ್ನು ವಾಶ್ ಮಾಡುವಂತಹ ಜವಾಬ್ದಾರಿಯನ್ನು ಈಗ ಗೋವಿಂದ ರಾಜ್ಗೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ಇನ್ಸ್ಟ್ರಕ್ಷನನ್ನು ಸ್ವತಃ ದರ್ಶನ್ ಮತ್ತು ಪುನೀತ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂಥದ್ದು. ಈ ಮೂಲಕ ಆತನ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವ ಮೂಲಕ ಈ ಸಾಕ್ಷಿ ನಾಶ ವಿಚಾರಕ್ಕೆ ಆತನ ಎರಡನೇ ಸಾಕ್ಷಿಯನ್ನಾಗಿ ಪರಿಗಣಿಸ್ತಾರೆ. ಇನ್ನೊಂದು ಪ್ರಮುಖ ಸಾಕ್ಷಿ ಇರುವಂಥದ್ದು ಪ್ರಕರಣದಲ್ಲಿ ವಿನಯ್. ಇಲ್ಲಿ ದರ್ಶನ್ ಸಿಗಾಕೊಳ್ಳೋದಿರ್ಬೋದು, ದರ್ಶನ್ ಈ ಪ್ರಕರಣದಲ್ಲಿ ಆರೋಪಿ ಆಗೋದಿರ್ಬೋದು, ದರ್ಶನ್ ಕೊಲೆ ಮಾಡಿದ್ರು ಅನ್ನೋದಿರ್ಬೋದು, ಇದೆಲ್ಲದನ್ನು ಹೇಳಿರುವಂಥದ್ದೇ ಪ್ರಮುಖ ಆರೋಪಿ ಆಗಿರುವಂತಹ ವಿನಯ್. ಈತನ ಮೂಲಕ ಈಗ ಆತನನ್ನು ಕೂಡ 164 ಸ್ಟೇಟ್ಮೆಂಟ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದರೆ, ಸ್ವತಃ 24ನೇ ACM ನ್ಯಾಯಾಲಯದ ನ್ಯಾಯಾಧೀಶರು ಮುಂದೆ, ಅಂದರೆ ಈಗ ಎಕನಾಮಿಕ್ ಅಫೆನ್ಸ್ ಕೋರ್ಟ್ ಮುಂದೆ ಆತನ ಕರೆತೊಯ್ದು ಆತನ ಮೂಲಕ 164 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಳ್ಳುವಂಥ ಕೆಲಸಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ. ಕಾರಣ ಏನಂತಂದರೆ, ಇಡೀ ಈ ಘಟನೆಗೆ ಅಂದರೆ ರೇಣುಕಸ್ವಾಮಿಯನ್ನು ಕಿಡ್ನಾಪ್ ಮಾಡಿ ಕರೆತರೋಗಿಂತ ಮುಂಚಿಂದಲೂ ಕೂಡ ಜೊತೆಯಲ್ಲಿದ್ದು ವಿನಯ್. ಸ್ಟೋನಿ ಬ್ರೂಕ್ಸ್ ಬಾರ್ನಲ್ಲಿ ಪಬ್ನಲ್ಲಿ ಎಣ್ಣೆ ಹೊಡೆಯುವಂಥ ಕೆಲಸದಲ್ಲಿ ಜೊತೆಯಲ್ಲಿದ್ದ, ಅದಾದ ಬಳಿಕ ಶೆಡ್ಗೆ ಕರೆದೊಯ್ದಿರ್ಬೋದು, ಅದಾದ ಬಳಿಕ ಹಲ್ಲೆ ಮಾಡದಿರ್ಬೋದು, ಸ್ವತಃ ವಿನಯ್ ಕೂಡ ಒಡೆದು ಕೊಲ್ಲುವಂತಹ ಕೆಲಸವನ್ನು ಮಾಡಿದರೆ, ಅಂದರೆ ಸಹ ಆರೋಪಿಯಾಗಿರುವಂಥದ್ದು. ಇದಲ್ಲದೆ ಯಾವಾಗ ಈತನನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಆವಾಸ ಆಗ್ತಾನೆ, ಆತನಿಗೆ ಪೊಲೀಸರು ತಮ್ಮ ಭಾಷೆಯಲ್ಲಿ ಉತ್ತರ ಕೊಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆಗ
ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳುವಂತಹ ಮೊದಲ ಆರೋಪಿ, ಜೊತೆಗೆ ಈ ಪ್ರಕರಣದಲ್ಲಿ ಸಾಕ್ಷಿಯನ್ನಾಗಿ ಆತನನ್ನು ಮಾಡಿಕೊಳ್ಳುವ ಮೂಲಕ ಕೆಲವೊಂದು ಕಡೆ ಇತರ ಸಾಕ್ಷಿಗಳು ಅಂದರೆ ಇದನ್ನು ನಾವು ಅಬ್ಸರ್ವ್ ಮಾಡ್ತಾಬೋದು, ಕೋರ್ಟಿಗೆ ಹೋದಂಥ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಇದ್ದಂಥ ಆರೋಪಿಗಳ ಹೇಳಿಕೆಯನ್ನು ಸಾಕ್ಷಿಗಳನ್ನಾಗಿ ಪರಿಗಣಿಸೋಕೆ ಸಾಧ್ಯ ಇಲ್ಲ ಅಂತೇಳಿ. ಅದೇ ಕಾರಣಕ್ಕೋಸ್ಕರ ಇವ್ರನ್ನ 164 ಸ್ಟೇಟ್ಮೆಂಟ್ ಮಾಡಿಕೊಳ್ಳುವ ಮೂಲಕ ಆ ಸಾಕ್ಷಿಯನ್ನು ಬಲಪಡಿಸುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ರಕ್ಷಿತ್, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.